ಹಲೋ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ಲಾಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನೀವು ನನ್ನ ಚಾನೆಲ್ನ ನೋಡ್ತಿರೋದು ಅಂತಾದರೆ ಪಟ್ ಅಂತ ಹೋಗಿ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇದರಿಂದ ಪ್ರತಿ ವಿಡಿಯೋನೂ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ರುಚಿಕರವಾಗಿರುವಂತಹ ಸೀಸನಲ್ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ಕಲಿಯೋಣವಾ? ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆ ತೊಗೊಂಡಿದ್ದೀನಿ, ಮತ್ತು ನಾನಿಲ್ಲಿ ಹುಣಸೆಕಾಯಿಯನ್ನು ತೊಗೊಂಡಿದ್ದೀನಿ. ಹುಣಸೆಕಾಯಿಯನ್ನು ನೀಟಾಗಿ ಹೀಗೆ ಸಿಪ್ಪೆನ ಬಿಡಿಸೋದಕ್ಕೆ ಬರುತ್ತೆ ನೋಡಿ, ಹೀಗೆ ಸಿಪ್ಪೆನ ತೆಕ್ಕೊಬಿಡಬೇಕು. ಈಗ ಹೇಗಿದ್ದರೂ ಕಾರ್ತಿಕ ಮಾಸ ಅಲ್ವಾ, ನಮಗೆ ಹುಣಸೆಕಾಯಿ ಯಥೇಚ್ಛವಾಗಿ ಸಿಗತ್ತೆ. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ. ಈ ರೀತಿಯಾಗಿ ಸಿಪ್ಪೆನ ತೆಕ್ಕೋಬೇಕು ನೋಡಿ, ಅಷ್ಟು ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ನಾನು. ಇದಕ್ಕೀಗ ನಾನು 1¼ ಕಪ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕುದಿತಾ ಇದೆ ನೀರು. ಚೆನ್ನಾಗಿ ಹುಣಸೆಕಾಯಿ ಎಲ್ಲ ಬೆಂದುಬಿಟ್ಟು ಹುಳಿ ಬಿಟ್ಕೊಂಬರಬೇಕು ನೋಡಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ, ಅಂದರೆ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಈ ನೀರನ್ನ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ಮತ್ತೊಂದು ಪಾತ್ರೆನ ತೊಗೊಂಡ್ಬಿಟ್ಟು ಈ ನೀರನ್ನು ಮಾತ್ರ ಸೋಯಿಸ್ಕೋತಾ ಇದ್ದೀನಿ. ಈ ಹುಳಿ ಅಂಶ ಏನಾದರೂ ಇದ್ದರೆ ಹೀಗೆ ಕೈಯಲ್ಲಿ ನೀಟಾಗಿ ಹಿಂಡಿಬಿಟ್ರೆ ನಮಗೆ ಚೆನ್ನಾಗಿ ಹುಳಿ ಬಿಟ್ಕೊಳತ್ತೆ ನೋಡಿ. ಬೀಜ ಎಲ್ಲ ಹೀಗೆ ಸೋಯಿಸೋ ಸೌಟಲ್ಲೇ ಉಳಿದಿರತ್ತೆ. ಇದು ಹುಳಿ ಇರೋದ್ರಿಂದ ನಾನು ಎಷ್ಟು ನೀರು ಹಿಡಿಯತ್ತೆ ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಅಂದರೆ ಹುಳಿ ಇರತ್ತಲ್ಲ ಹಾಗಾಗಿ. ಉಪ್ಪು ಬೆಲ್ಲ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ರೆಡಿಯಾಗಿರೋ ಗೊಜ್ಜಿಗೆ ನಾನು ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಸಾಸಿವೆ, ಇಂಗು ಮತ್ತು ಒಣಮೆಣಸು ಮತ್ತು ಕರಿಬೇವು ಹಾಕಿದ್ದೀನಿ. ಈ ಮೆಣಸನ್ನ ಹೀಗೆ ನುರ್ಕೊಂಬಿಡಬೇಕು, ಇದೇ ಕಾರನೇ ಸಾಕಾಗತ್ತೆ. ಇಲ್ಲಾಂದರೆ ನೀವು ಒಂದು ಹಸಿಮೆಣಸನ್ನ ತೊಗೊಂಡ್ಬಿಟ್ಟು ಫಸ್ಟು ನಾವು ಬೇಯಿಸ್ಕೊಳಕ್ಕೆ ಹಾಕಿದ್ವಲ್ಲ ಅವಾಗ ಹಾಕ್ಕೊಂಡ್ರೂ ಸಹ ಚೆನ್ನಾಗಿರತ್ತೆ ನೋಡಿ. ಇವಾಗ ರುಚಿಕರವಾಗಿರುವಂತಹ ಹುಣಸೆಕಾಯಿ ನೀರು ಗೊಜ್ಜು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅನ್ನದ ಜೊತೆ ಸಖತ್ತಾಗಿರತ್ತೆ. ಹುಳಿ ಹುಳಿ ಖಾರ ಖಾರವಾಗಿರತ್ತೆ, ಅಂದರೆ ಅಷ್ಟೊಂದು ಸಿಹಿಯೇ ನೀರಲ್ಲ ಇದರಲ್ಲಿ, ಯಾಕೆಂದರೆ ನಾವು ಹುಳಿ ಜೊತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಆಗಿ ಅದರ ಸಿಹಿ ಅಂಶ ಇರೋಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರತ್ತೆ ಫ್ರೆಂಡ್ಸ್, ಅನ್ನದ ಜೊತೆ ಸಖತ್ತಾಗಿರತ್ತೆ. ಅನ್ನದ ಜೊತೆ ಒಂದೇ ಅಲ್ಲ, ಹಾಗೆ ಕುಡಿಯೋದಕ್ಕೂ ಸಹ ತುಂಬ ಟೇಸ್ಟಾಗಿರತ್ತೆ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ಅಲ್ವಾ, ನಿಮಗೆ ಈಗ ಹುಣಸೆಕಾಯಿ ಸೀಸನ್ನು, ಹುಣಸೆಕಾಯಿ ಅಂತೂ ಸಿಕ್ಕೇ ಸಿಗತ್ತೆ ಮಾರ್ಕೆಟ್ನಲ್ಲಿ. 100 ಗ್ರಾಮ್ ಆಗೋಷ್ಟು ಹುಣಸೆಕಾಯಿನ ತೊಗೊಂಡ್ರೆ ಸಾಕಾಗತ್ತೆ. ಮನೆ ಮಂದಿಗೆಲ್ಲ ರುಚಿಕರವಾಗಿರುವಂತಹ ಹುಣಸೆಕಾಯಿ ನೀರು ಗೊಜ್ಜು ಅಥವಾ ಹುಣಸೆಕಾಯಿ ತಂಬುಳಿ, ಹುಣಸೆಕಾಯಿ ಅಪ್ಪೆ ಹುಳಿ ಅಂತಲೂ ಸಹ ಕರಿಬೋದು. ಅಷ್ಟು ರುಚಿಯಾಗಿರೋ ಅಪ್ಪೆ ಹುಳಿ ಅಥವಾ ಹುಣಸೆಕಾಯಿ ನೀರು ಗೊಜ್ಜು ಕುಡಿಯೋದಕ್ಕೆ
ಸೂಪರಾಗಿರುತ್ತೆ. ಇದನ್ನು ಕುಡಿದ್ಬಿಟ್ಟು ಮಧ್ಯಾಹ್ನ ಒಂದು ಒಳ್ಳೆ ನಿದ್ದೆ ಮಾಡಿದರೆ ಫ್ರೆಶ್ ಅನಿಸತ್ತೆ ನಮಗೆ. ಇವತ್ತಿನ ಈ ಹುಣಸೆಕಾಯಿ ನೀರು ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.